ಹಾಯ್ ಎಲ್ರಿಗೂ ನಮಸ್ಕಾರ ನೀವ್ ಕೇಳ್ತಾ ಇದ್ದೀರಾ ನಮ್ಮೂರ ಬಾನುಲಿ ನೈಂಟಿ ಪಾಯಿಂಟ್ ಏಟ್ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಚಿಂತೆ ಬಿಡಿ ಚೆಲ್ ಮಾಡಿ ನಾನ್ ಮಾತಾಡ್ತಿದ್ದೀನಿ ನಿಮ್ಮ ಆರ್ ಜೆ ಪುಷ್ಪ ಇವತ್ತಿನ ವಿಷಯ ಪರೀಕ್ಷೆ ತಲ್ಲಣಿಸದಿರು ಮನವಿ ಇನ್ನೇನು ಕೆಲವೇ ದಿನಗಳಲ್ಲಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಪರೀಕ್ಷೆ ಪ್ರಾರಂಭವಾಗ್ತಾ ಇದೆ ಹಾಗಾಗಿ ಆ ಮಕ್ಕಳಿಗೆ ಸ್ವಲ್ಪ ಧೈರ್ಯ ಬರ್ಲಿ ಅವ್ರಿಗೂ ಆತ್ಮವಿಶ್ವಾಸ ಮೂಡ್ಲಿ ಅನ್ನೋ ಕಾರಣಕ್ಕೆ ನಮ್ಮೂರ ಬಾನುಲಿ ರೇಡಿಯೋ ಕೇಂದ್ರ ಕೆಲವೊಂದಿಷ್ಟು ಟಿಪ್ಸ್ ಗಳನ್ನ ಕೊಡ್ತಾ ಇದೆ ಬನ್ನಿ ಹಾಗಿದ್ರೆ ಆ ಅಂಶಗಳು ಯಾವೆಲ್ಲ ಅಂತ ಕೇಳೋಣ ಎಲ್ಲಾ ವಿದ್ಯಾರ್ಥಿಗಳು ಪರೀಕ್ಷಾ ಸಿದ್ಧತೆಯಲ್ಲೇ ತಲೆನರಾಗ್ತಾ ಇದ್ದಾರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಆಸೆ ಇರುತ್ತೆ ಉತ್ತಮ ಫಲಿತಾಂಶವನ್ನೇ ಪಡಿಬೇಕು ಅಂತ ಏಕಾಗ್ರತೆ ಅಧ್ಯಯನ ಧಾರಣೆ ಮತ್ತು ಸ್ಮರಣೆಯಿಂದ ನಿರೀಕ್ಷೆಯಂತೆ ಫಲಿತಾಂಶ ಪಡೆಯೋದು ವಿದ್ಯಾರ್ಥಿಗಳಿಗೆ ಸಾಧ್ಯ ಇದೆ ವಿದ್ಯಾರ್ಥಿಗಳು ಪರೀಕ್ಷೆ ದಿನ ಕೆಲವೊಂದು ಪ್ರಮುಖ ಅಂಶಗಳನ್ನ ಪರಿಣಾಮಕಾರಿಯಾಗಿ ಪಾಲಿಸೋದ್ರಿಂದ ಉತ್ತಮ ಫಲಿತಾಂಶವನ್ನ ಪಡಿಬಹುದು ಮೊದಲನೆಯದು ಪರೀಕ್ಷೆ ದಿನ ಜೀರ್ಣವಾಗುವಂತಹ ಸಮತೋಲನ ಆಹಾರವನ್ನ ಸೇವಿಸಬೇಕು ಜಿಡ್ಡು ಮತ್ತು ಎಣ್ಣೆ ಪದಾರ್ಥಗಳ ಆಹಾರ ಸೇವನೆಯಿಂದ ದೂರ ಇರಬೇಕು ಅವತ್ತು ವಿದ್ಯಾರ್ಥಿಗಳು ಪೌಷ್ಟಿಕತೆ ಇರುವ ಆಹಾರವನ್ನ ಸೇವಿಸಿ ಪರೀಕ್ಷೆಗೆ ಹೋಗಬೇಕು ಯಾವುದೇ ತರಹದ ಜಂಕ್ ಫುಡ್ಸ್ ಗಳನ್ನ ಸೇವಿಸಬಾರದು ಎರಡನೆಯದು ಪ್ರತಿನಿತ್ಯ ಸಮರ್ಪಕ ರೀತಿ ನಿದ್ರೆಯನ್ನ ಮಾಡಬೇಕು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು ಎಕ್ಸಾಮ್ ಹಿಂದಿನ ದಿನ ನಿದ್ದೆಗೆಡೋದು ಉತ್ತಮ ಅಲ್ಲ ವಿದ್ಯಾರ್ಥಿಗಳಿಗೆ ದೈಹಿಕ ಆರೋಗ್ಯ ಎಷ್ಟು ಮುಖ್ಯನೋ ಹಾಗೆಯೇ ಮಾನಸಿಕ ಆರೋಗ್ಯ ಕೂಡ ಅಷ್ಟೇ ಮುಖ್ಯ ಹಾಗಾಗಿ ಚೆನ್ನಾಗಿ ನಿದ್ದೆ ಮಾಡಿ ಆರೋಗ್ಯವನ್ನ ಕಾಪಾಡ್ಕೋಬೇಕು ಮೂರು ಪರೀಕ್ಷೆ ಪ್ರಾರಂಭವಾಗುವ ಮೂವತ್ತು ನಿಮಿಷಗಳು ಮುಂಚಿತವಾಗಿ ಹಾಜರಾಗಿ ತಮ್ಮ ನೋಂದಣಿ ಸಂಖ್ಯೆ ನಮೂದಾಗಿರುವ ಕೊಠಡಿಯನ್ನ ಮೊದಲು ಗುರುತಿಸಿಕೊಂಡು ತಮಗೆ ನಿಗದಿಪಡಿಸಿರುವ ಸ್ಥಳದಲ್ಲಿ ವಿಶ್ರಾಂತ ಮನಸ್ಥಿತಿಯಿಂದ ಕೂತ್ಕೋಬೇಕು ಯಾವುದೇ ಕಾರಣಕ್ಕೂ ಭಯ ಪಡಬಾರ್ದು ಹಾಗೆ ಯಾವುದೇ ಕಾರಣಕ್ಕೂ ಗೊಂದಲಕ್ಕೆ ಒಳಗಾಗಬಾರ್ದು ಹಾಗೆಯೇ ಪರೀಕ್ಷೆಗೆ ಅಗತ್ಯವಿರುವ ಪ್ರವೇಶಾತಿ ಪತ್ರ ಅಂದ್ರೆ ಹಾಲ್ ಟಿಕೆಟ್ ವಿದ್ಯಾರ್ಥಿಯ ಗುರುತಿನ ಚೀಟಿ ಪೆನ್ನುಗಳು ಪೆನ್ಸಿಲ್ ರಬ್ಬರ್ ಸ್ಕೇಲ್ ಎಕ್ಸಾಮ್ ಗೆ ಏನೇನ್ ಮುಖ್ಯನೋ ಅದೆಲ್ಲಾ ಸಲಕರಣೆಗಳನ್ನ ತೆಗೆದುಕೊಂಡು ಹೋಗಬೇಕು ಅದ್ಯಾವುದನ್ನ ಮರಿಕೂಡದು ನೆಕ್ಸ್ಟ್ ಪರೀಕ್ಷೆಯ ದಿನ ಗೊಂದಲವನ್ನುಂಟು ಮಾಡುವ ಸ್ನೇಹಿತರೊಂದಿಗೆ ಯಾವುದೇ ಕಾರಣಕ್ಕೂ ಚರ್ಚಿಸಬಾರದು ನೀವೆಸ್ಟ್ ಓದುತ್ತಿರೋ ಅದು ನಿಮ್ಗೆ ಗೊತ್ತಿರುತ್ತೆ ಹಾಗೆ ಚರ್ಚೆ ಮಾಡೋದ್ರಿಂದ ಗೊಂದಲಗಳು ಜಾಸ್ತಿ ಆಗುತ್ತೆ ವಿದ್ಯಾರ್ಥಿ ಯಾವಾಗ್ಲೂ ಸಕಾರಾತ್ಮಕವಾಗಿಯೇ ಯೋಚನೆ ಮಾಡಬೇಕು ಹೇಗಂದ್ರೆ ನಾನ್ ಪರೀಕ್ಷೆಯನ್ನ ಉತ್ತಮವಾಗಿ ಬರೆಯಬಲ್ಲೆ ಉತ್ತಮ ಫಲಿತಾಂಶವನ್ನ ಪಡೆಯಬಲ್ಲೆ ಎನ್ನುವ ಒಳ್ಳೆಯ ಮನೋಭಾವವನ್ನ ರೂಢಿಸ್ಕೋಬೇಕು ಈ ಮನೋಭಾವವನ್ನ ಪೋಷಕರೊಂದಿಗೆ ಹಂಚ್ಕೊಳ್ಬೇಕು ಯಾಕಂದ್ರೆ ಆ ಸಕಾರಾತ್ಮಕ ಮನೋಭಾವದಿಂದ ಎಲ್ಲವೂ ಕೂಡ ಸಾಧ್ಯವಾಗತ್ತೆ ಪರೀಕ್ಷಾ ಕೊಠಡಿಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ಆವೇಗ ಮತ್ತು ಆತಂಕದಿಂದ ಓದಲೇಬಾರದು ತಾಳ್ಮೆ ಮತ್ತು ಪ್ರಜ್ಞಾವಸ್ಥೆಯಿಂದ ಪ್ರಶ್ನೆಗಳನ್ನ ಓದಿ ಅರ್ಥ ಮಾಡಿಕೊಂಡು ಉತ್ತರ ಬರೆಯೋಕೆ ಪ್ರಾರಂಭಿಸಬೇಕು ಯಾಕಂದ್ರೆ ಯಾವಾಗ ನೀವು ಆವೇಗ ಮತ್ತು ಆತಂಕದಿಂದ ಪ್ರಶ್ನೆ ಪತ್ರಿಕೆಯನ್ನ ಓದ್ತಿರೋ ಆಗ ನಿಮ್ಗೆ ಗೊತ್ತಿರುವಂತಹ ಉತ್ತರಗಳು ಕೂಡ ಮರೆತು ಹೋಗೋ ಚಾನ್ಸಸ್ ತುಂಬಾನೇ ಇರುತ್ತೆ ಹಾಗಾಗಿ ತುಂಬಾ ಕೇರ್ಫುಲ್ ಆಗಿ ನಿಧಾನದಿಂದ ಓದ್ಬೇಕು ಪ್ರಶ್ನೆ ಪತ್ರಿಕೆಯ ಪ್ರಾರಂಭದಲ್ಲಿ ಕಠಿಣ ಪ್ರಶ್ನೆಗಳು ಕಂಡು ಬಂದಾಗ ಗಾಬ್ರಿ ಆಗ್ಬೇಡಿ ಯೋಚನೆಯಲ್ಲಿ ಕಾಲ ಕಳಿಬೇಡಿ ಅಯ್ಯೋ ಇದು ನನಗ್ ಬರಲ್ಲ ನಾನು ಹೇಗ್ ಮಾಡ್ಲಿ ಅಂತ ಮೊದಲು ಚೆನ್ನಾಗಿ ಗೊತ್ತಿರುವ ಉತ್ತರವನ್ನ ಬರೆಯಿರಿ ಆಮೇಲೆ ಕಠಿಣ ಪ್ರಶ್ನೆಗಳಿಗೆ ಉತ್ತರ ನೆನಪು ಮಾಡಿಕೊಂಡು ಬರೆಯಲು ಪ್ರಯತ್ನಿಸಿ ಆಮೇಲೆ ಪ್ರಶ್ನೆ ಪತ್ರಿಕೆಯಲ್ಲಿರುವ ಪ್ರತಿ ಹಂತದ ಎಲ್ಲಾ ಸೂಚನೆಗಳನ್ನ ಜಾಗರೂಕತೆಯಿಂದ ಓದಿ ನಿರ್ದಿಷ್ಟ ಅಂಕದ ಪ್ರಶ್ನೆಗಳಿಗೆ ನಿರ್ದಿಷ್ಟ ಪ್ರಮಾಣದಲ್ಲಿ ಸಮರ್ಪಕ ಉತ್ತರಗಳನ್ನ ಬರೀರಿ ನಿಮ್ಗೆಷ್ಟ್ ಗೊತ್ತಿದೆಯೋ ಅಷ್ಟನ್ನ ನೀಟಾಗಿ ಕರೆಕ್ಟ್ ಆಗಿ ಬರೀರಿ ನೆಕ್ಸ್ಟ್ ಪರೀಕ್ಷೆಯಲ್ಲಿ ಟೈಮ್ ನ ಹೇಗ್ ಮ್ಯಾನೇಜ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಿರಬೇಕು ಅದ್ರ ಬಗ್ಗೆ ಕೂಡ ಗಮನ ಇಡಿ ಪರೀಕ್ಷೆ ಮುಗಿಯುವ ಹತ್ತು ನಿಮಿಷದ ಮೊದಲು ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಿಸಲಾಗಿದೆಯೇ ಎಂಬುದನ್ನ ಪರಿಶೀಲಿಸಿಕೊಳ್ಳಿ ಅಂದ್ರೆ ಪರೀಕ್ಷೆ ಸಮಯದಲ್ಲಿ ಹೇ ಇದನ್ನ ಆಮೇಲೆ ಬರದ್ರಾಯ್ತು ಬಿಡು ಅಂತ ಬಿಟ್ಟಿರುವ ಪ್ರಶ್ನೆಗಳಿಗೂ ನೀವು ಉತ್ತರಿಸಿದ್ದೀರಾ ಅಂತ ಒಂದ್ಸಲ ಪರಿಶೀಲಿಸಿಕೊಳ್ಳಿ ಆಮೇಲೆ ಮುಖ್ಯವಾಗಿದ್ದು ಪರೀಕ್ಷಾ ಕೊಠಡಿಗೆ ಮೊಬೈಲ್ ಸ್ಮಾರ್ಟ್ ವಾಚ್ ಅನಗತ್ಯ ವಸ್ತುಗಳನ್ನ ತೆಗೆದುಕೊಂಡು ಹೋಗಲೇಬೇಡಿ ಪ್ರತಿಯೊಂದು ವಿಷಯದ ಪರೀಕ್ಷೆ ಆದ ನಂತರ ಅದ್ರ ಬಗ್ಗೆ ನಿಮ್ಮ ಸ್ನೇಹಿತರೊಂದಿಗೆ ಸರಿ ತಪ್ಪು ಅಂತ ಚರ್ಚೆ ಮಾಡಕ್ ಹೋಗ್ಬೇಡಿ ಇದು ಸರಿಯಾಗಿದ್ಯಾ ಇದು ತಪ್ಪಾಗಿದ್ಯಾ ಅಯ್ಯೋ ಇದನ್ನ ಬಿಟ್ ಬಂದೆ ಅಯ್ಯೋ ಇದನ್ನ ತಪ್ಪ ಬರೆದ್ ಬಂದೆ ಈ ತರ ಯೋಚನೆ ಮಾಡಕ್ ಹೋಗ್ಬೇಡಿ ಇದ್ರ ಬದಲು ನೀವು ಮುಂದಿನ ಸಬ್ಜೆಕ್ಟ್ ಅನ್ನ ಚೆನ್ನಾಗಿ ಏಕಾಗ್ರತೆಯಿಂದ ಓದ್ಕೊಳ್ಳಿ ಈ ಅಂಶಗಳನ್ನ ಅಳವಡಿಸಿಕೊಂಡು ಆತ್ಮವಿಶ್ವಾಸ ಮತ್ತು ದೃಢ ಮನಸ್ಸಿನಿಂದ ಪರೀಕ್ಷೆಯನ್ನ ಬರೆಯೋದ್ರಿಂದ ಯಶಸ್ಸು ನಿಮ್ಮದಾಗತ್ತೆ ಇದಾಗಿತ್ತು ಇವತ್ತಿನ ನಮ್ಮೂರ ಬಾನುಲಿಯ ವಿಶೇಷ ಮತ್ತೊಂದು ಹೊಸ ವಿಷಯದೊಂದಿಗೆ ನಾನ್ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟ್ ನ್ಯೂರ್ಡ ನಮ್ಮೂರ ಬಾನುಲಿ ನೈನ್ಟಿ ಪಾಯಿಂಟ್ ಏಟ್ ಕಮ್ಯುನಿಟಿ ಸ್ಟೇಷನ್ ಚಿಂತೆ ಬಿಡಿ ಚಿಲ್ ಮಾಡಿ ನಾನು ನಿಮ್ಮ ಆರ್ಜೆ ಪುಷ್ಪ